ಹಾಯ್, ಒಂದು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವಸರ್ಜ. ವಿಷಯ ಏನಂದ್ರೆ, ಇದೇ ಜುಲೈ 19ನೇ ತಾರೀಕು ಸಿಂಗಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರಲ್ಲಿ ಆಕ್ಟ್ ಮಾಡಿರೋದು ನಮ್ಮಣ್ಣ ಚಿರಂಜೀವಿ ಸರ್ಜಾ, ಆ್ಯಂಡ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿರೋದು ಅದಿತಿ ಅವರು, ಪ್ರೊಡ್ಯೂಸ್ ಮಾಡಿರೋದು ಉದಯ ಮೆಹ್ತಾ ಅವರು, ಆ್ಯಂಡ್ ಲಿಮಿಟ್ ಆಗಿ ಅಂದ್ರೆ ತಾರಾಮ್ ಅವರು ಆಕ್ಟ್ ಮಾಡಿದ್ರೆ. ಸೊ ಇಡೀ ಎಂಟೈರ್ ಸಿಂಗಾರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಇದೇ 19ನೇ ತಾರೀಕು ನರ್ತಕಿ ಥಿಯೇಟರ್ಗೆ ನಾನು ಬರ್ತಾ ಇದ್ದೀನಿ ನಿಮ್ಮ ಜೊತೆ ಸಿನಿಮಾ ನೋಡೋದಕ್ಕೆ. ನೀವೆಲ್ಲರೂ ಜಾಯ್ನ್ ಆಗಿ ಆ್ಯಂಡ್ ಆಶೀರ್ವಾದ ಮಾಡಿ. ಒನ್ಸ್ ಅಗೇನ್ ಇಡೀ ಎಂಟೈರ್ ಸಿಂಗಾರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರೀತಿಯಲ್ಲಿ ಮೇಘನಾರಾಜ್ ಮಾತಾಡ್ತಾ ಇದ್ದೀನಿ. ಜುಲೈ 19 ಶಾನೆ ಟಾಪ್ ಆಗಿರೋ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ, ಸಿಂಗಾರ್ ಸಿನಿಮಾ, ಚಿರಂಜೀವಿ ಸರ್ಜಾ ಅವರ ಅಭಿನಯದ ಸಿಂಗಾರ್ ಸಿನಿಮಾ ಇದೇ ಜುಲೈ 19 ರಿಲೀಸ್ ಆಗ್ತಿದೆ. ಈ ಸಿನಿಮಾ ಅವ್ರಿಗೆ ಸ್ಪೆಷಲ್ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಸ್ಪೆಷಲ್. ಇದರ ಹಾಡುಗಳು ನೀವೆಲ್ಲರೂ ಕೇಳಿದಿರಾ, ಇಷ್ಟಪಟ್ಟಿದ್ದೀರಾ, ಇದರ ಟ್ರೇಲರ್ ಕೂಡ ನೀವೆಲ್ಲರೂ ಮೆಚ್ಚಿದ್ದೀರಾ. ಸೊ ಜುಲೈ 19 ಮರಿಬೇಡಿ, ನಿಮ್ಮ ಕುಟುಂಬದ ಸಮೇತ ಈ ಸಿನಿಮಾನ ನೀವು ಹತ್ತಿರದಲ್ಲಿರೋ ಥಿಯೇಟರ್ಸ್ ಹೋಗಿ ನೋಡಬಹುದು. ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ಈ ಸಿನಿಮಾ ನೋಡಕ್ ಕಾಯ್ತಾ ಇದ್ದೀನಿ. ಅಂಡ್ ಸಿಂಗಾರ್ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರಿಗೂ ಈ ಸಿನಿಮಾಯಿಂದ ಒಳ್ಳೆ ಯಶಸ್ಸಿಗ್ಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೇಳ್ತಿದ್ದೀನಿ, ಜುಲೈ 19 ಈ ಸಿನಿಮಾನ ಶಾನೆ ಟಾಪ್ ಆಗಿ ಮಾಡಬೇಕಾಗಿರೋದು ನಿಮ್ ಜವಾಬ್ದಾರಿ. ಮರಿಬೇಡಿ, ಜುಲೈ 19 ಸಿಂಗಾರ್ ಸಿನಿಮಾ.